ಹೇಳಿದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಮಲ್ಮಲ್ ಅಧ್ಯಕ್ಷರಾದ ಬಿಆರ್ ರಾಮಚಂದ್ರ ಅವರು ಅಪರ ಜನಸ್ತಮ್ಯ ಹಾಗೂ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಜೊತೆಯಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ಹೊರಟು ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು ಟಿಕೆಟ್ ಘೋಷಣೆಯಿಂದ ಅಸಮಾನವನ್ನು ತೋರುತ್ತಿದ್ದರು ಹಾಗೂ ಸಣ್ಣ ಪುಟ್ಟ ಬೇಸರವನ್ನು ಸರಿಪಡಿಸಿಕೊಂಡು ಮುಂದೆ ಒಗ್ಗಟ್ಟಿನಲ್ಲಿ ಚುನಾವಣೆಯನ್ನು ಎದುರಿಸುತ್ತೇವೆ ಎಂದು ತಿಳಿಸಿದರು. ನಮ್ಮ ರಾಷ್ಟ್ರೀಯ ನಾಯಕರು ಆದಂತಹ ದೇವೇಗೌಡಪ್ಪಾಜಿಯವರು ಹಾಗೂ ನಮ್ಮ ಕುಮಾರಣ್ಣವರು ಈ ಬಗ್ಗೆ ಎಲ್ಲರನ್ನು ಕರೆದು ಮತ್ತು ಮುಂದಿನ ದಿನಗಳಲ್ಲಿ ಮಾತುಕತೆ ಆಡ್ತಾರೆ. ಈಗ ಒಂದು ಕುಟುಂಬ ಇದ್ದಂಗೆ ನಾವೆಲ್ಲ ನಾವು ನಮ್ಮ ಗುರುಗಳು ಆದಂಥ ಶ್ರೀಣ್ಣವರು ಹಾಗೆ ನಮ್ಮ ಸ್ನೇಹಿತರಾದಂಥ ವಿಜಯಣ್ಣವರು ಹಾಗಾಗಿ ಎಲ್ಲರನ್ನೂ ಕರೆದು ಒಂದು ಸಣ್ಣ ಪುಟ್ಟ ಡಿಫ್ರೆನ್ಸ್ ಬಂದಿದ್ದಾಗೆ ಅವರು ಆಕಾಂಕ್ಷಿದ್ರು. ಅವರು ಸುದಾ ಸಂಘಟನೆಯಲ್ಲಿ ಅಷ್ಟಿಂದ ವಿಜಯಣ್ಣನವರು ತೊಡಗಿದ್ರು. ಹಾಗೆ ಶ್ರೀಣ್ಣವರು ಸುದಾ ಅವಾಗಿಂದ ಪಂಚರತ್ನ ಕಾರ್ಯಕ್ರಮ ಹಾಗೆ ನಮ್ಮ ಏನು ಮನೆ ಮನೆ ಕಾರ್ಯಕ್ರಮ ಎಲ್ಲ ನಡ್ಸ್ಕೊಂಡು ಬಂದಿದ್ದಾರೆ. ಈಗ ಹಂಗಾಗಿ ಟಿಕೆಟು ನನಗೆ ಘೋಷಣೆ ಆಯಿತು. ಘೋಷಣೆ ಆದಮೇಲೆ ಒಂದು ಸ್ವಲ್ಪ ಬೇಜಾರಲ್ಲಿದ್ದರು. ಹಂಗಾಗಿ ಏನು ಇರಲಿಲ್ಲ, ಅಸಮಾನ ಇಲ್ಲ. ಈಗ ತಾನೇ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೆ ರಾಜ್ಯದ ಕುಮಾರಣ್ಣವರು ಈಗ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡ್ಕೊಂಡು ಹೋಗ್ತೀವಿ, ಅದರಲ್ಲೇನು ಸಂಶಯನೇ ಇಲ್ಲ. ಹಾಗಾಗಿ ಈ ದಿನ ನಿನ್ನೆ ಸಮಯ ಅಭಾವ ಇದರಿಂದ ನಾನು ಯಾರಿಗೂ ಫೋನ್ ಮಾಡೋಕ್ಕಾಗಲಿಲ್ಲ. ನಮ್ಮ ಎಲ್ಲ ಅಭಿಮಾನಿ ದೇವರುಗಳು ಹಾಗೂ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಇವು ಇದನ್ನು ಹೆಚ್ಚಿನ ರೀತಿಯಲ್ಲಿ ಬಂದು ಭಾಗವಹಿಸಿ ನಮ್ಮ ನಮ್ಮ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಎಲ್ಲರಿಗೂ ನಾನು ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮ ಪ್ರಿಂಟ್ ಮೀಡಿಯಾ ಮಾಧ್ಯಮದವರಿಗೆ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ ಸರ್. ಥ್ಯಾಂಕ್ ಯು. ಸರ್, ಈಗ ಅವ್ರು ಹೇಳೋದೇನಂತಂದ್ರೆ ನಾವು ಗೆಲ್ಲದೆ ಇದ್ರೂ ಚಿಂತೆ ಇಲ್ಲ, ನೀವು ಗೆಲ್ಲಬಾರ್ದು, ಆ ರೀತಿನ ಓಡಾಡ್ತೀನಿ ಅಂತ ಹೇಳಿ ಶ್ರೀನಿವಾಸ್ ಅವ್ರು ಹೇಳ್ತಾರೆ. ನಿಮ್ಮ ಸರ್ ಶ್ರೀನಣ್ಣವರು ಹಿರಿಯವರು 20 ವರ್ಷದಿಂದ ನಮ್ಮ ಲೀಡರ್ ಅವರು ಮುಖಂಡರು ಹಂಗೆ ಯಾವತ್ತೂ ಅವರು ನಾನು ನೋಡಿದ್ದೀನಿ. ಸುಮಾರು ದಿವಸಗಳು ನಾವು ಸುದಾ ಈ ಹೊಸದಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಆದಾಗ ಸುಮಾರು ಜನ ನಮ್ಮ ಬಗ್ಗೆ ಹೋಗಿ ಹೇಳಿದ್ದಾರೆ. ಆದರೂ ಸುದಾ ನಾನು ಎಷ್ಟೇ ಅವರು ಏನೇ ಇದ್ದಿದ್ರು ನಾವು ಅಷ್ಟೇ ಒಂದೇ ಇದ್ರು. ಬೆಳಿಗ್ಗೆ ಹೋದರೆ ರಾಮಚಂದ್ರ ಅಂತ ಮಾತಾಡ್ತಿದ್ರು. ಹೆಂಗೆ ಅಂದರೆ ಅವರು ಅಷ್ಟು ಪ್ರೀತಿ ಇದೆ. ಅವ್ರು ಯಾರನ್ನೂ ಸುದಾ ಆ ಥರ ದ್ವೇಷದ ರಾಜಕಾರಣ ಮಾಡಲ್ಲ. ಅವ್ರು ನಮ್ಮ ಜೊತೆ ಪ್ರೀತಿಯಾಗಿರ್ತಾರೆ, ಪ್ರೀತಿಯಿಂದ ಬೆಳೆಸ್ತಾರೆ. ನಾವೆಲ್ಲ ಅವ್ರ ಹುಡುಗರು ಅವರ ಶಿಷ್ಯಂದ್ರೆ ಇದ್ದಂಗೆ ನಾವು ನಮ್ಗೆ ಬೆಳೆಸ್ತಾರೆ, ಅದ್ರಲ್ಲಿ ನಮ್ಗೆ ನಂಬಿಕೆ ಇದೆ. ಆ ಥರ ಏನು ಬಂದಲೇ ಇಲ್ಲ. ಯಾರೇ ಹೇಳಿದ್ರು ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳ್ತಾರೆ ಬಂಡಾಯ ಅಭ್ಯರ್ಥಿಗಳು. ಅವರು ಅವರ ಸ್ಪರ್ಧೆ ನಿಮ್ಮ ಸೋಲಿಗೆ ಕಾರಣ ಆಗುತ್ತಾ ಅಂತ ನೋಡುವ ಸರ್. ಈಗ ನೀನು ಈಗ ನೀವೇ ಹೇಳ್ತಿದ್ದೀರಿ ಹೇಳೆವರೆ ಅಂತ, ಅವ್ರು ಹೇಳಿಲ್ವಲ್ಲ ಸರ್. ಹೌದಾ? ಅದೇ ಸರ್, ಈಗ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಕರೆದು ವರಿಷ್ಠರು ಇದ್ದಾರೆ, ನಮ್ಮ ಎಲ್ಲ ಶಾಸಕರು ಕರೆದು ಮಾತಾಡ್ತಾರೆ. ಮಾತಾಡಿದಾಗ ಮುಂದೆ ಏನು ನಾವು ತಗೋಬೋದು. ಓಕೆ ಸರ್, ಎಲ್ಲರಿಗೂ ಧನ್ಯವಾದ. ರಾಜ್ಯದ ವರಿಷ್ಠರು, ನಮ್ಮ ರಾಷ್ಟ್ರೀಯ ನಾಯಕರು ಆದಂಥ ದೇವೇಗೌಡಪ್ಪಾಜಿಯವರು ಹಾಗೂ ನಮ್ಮ ಕುಮಾರಣ್ಣವರು ಈ ಬಗ್ಗೆ ಎಲ್ಲರನ್ನು ಕರೆದು ಮತ್ತು ಮುಂದಿನ ದಿನಗಳಲ್ಲಿ ಮಾತುಕತೆ ಆಡ್ತಾರೆ. ಈಗ ಒಂದು ಕುಟುಂಬ ಇದ್ದಂಗೆ ನಾವೆಲ್ಲ ನಾವು ನಮ್ಮ ಗುರುಗಳಾದಂಥ ಶ್ರೀಣ್ಣವರು ಹಾಗೆ ನಮ್ಮ ಸ್ನೇಹಿತರಾದಂಥ ವಿಜಯಣ್ಣವರು ಹಾಗಾಗಿ ಎಲ್ಲರನ್ನೂ ಕರೆದು ಒಂದು ಸಣ್ಣ ಪುಟ್ಟ ಡಿಫ್ರೆನ್ಸ್ ಬಂದಿದ್ದಾಗೆ ಅವರು ಆಕಾಂಕ್ಷಿದ್ರು. ಅವರು ಸುದಾ ಸಂಘಟನೆಯಲ್ಲಿ ಅಷ್ಟಿಂದ ವಿಜಯಣ್ಣವರು ತೊಡಗಿದ್ರು. ಹಾಗೆ ಶ್ರೀಣ್ಣವರು ಸುದಾ ಅವಾಗಿಂದ ಪಂಚರತ್ನ ಕಾರ್ಯಕ್ರಮ ಹಾಗೆ ನಮ್ಮ ಏನು ಮನೆ ಮನೆ ಕಾರ್ಯಕ್ರಮ ಎಲ್ಲ ನಡ್ಸ್ಕೊಂಡು ಬಂದಿದ್ದಾರೆ. ಈಗ ಹಂಗಾಗಿ ಟಿಕೆಟು ನನಗೆ ಘೋಷಣೆ ಆಯಿತು. ಘೋಷಣೆ ಆದಮೇಲೆ ಒಂದು ಸ್ವಲ್ಪ ಬೇಜಾರಲ್ಲಿದ್ದು, ಹಂಗಾಗಿ ಏನು ಇಲ್ಲ, ಅಸಮಾನ ಇಲ್ಲ. ಈಗ ತಾನೇ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೆ ರಾಜ್ಯದ ಕುಮಾರಣ್ಣವರು ಈಗ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡ್ಕೊಂಡು ಹೋಗ್ತೀವಿ, ಅದರಲ್ಲಿ ಏನು ಸಂಶಯನೇ ಇಲ್ಲ. ಹಾಗಾಗಿ ಈ ದಿನ ನಿನ್ನೆ ಸಮಯ ಅಭಾವ ಇದರಿಂದ ನಾನು ಯಾರಿಗೂ ಫೋನ್ ಮಾಡೋಕ್ಕಾಗಲಿಲ್ಲ. ನಮ್ಮ ಎಲ್ಲ ಅಭಿಮಾನಿ ದೇವರುಗಳು ಹಾಗೂ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಇವು ಇದನ್ನು ಹೆಚ್ಚಿನ ರೀತಿಯಲ್ಲಿ ಬಂದು ಭಾಗವಹಿಸಿ ನಮ್ಮ ಎಂಎಸ್ಎಂ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮ ಪ್ರಿಂಟ್ ಮೀಡಿಯಾ ಮಾಧ್ಯಮದವರಿಗೆ ನಾನು ಎಲ್ಲರಿಗೂ ನನ್ನನ್ನು
ಮಲೈ ಮಹದೇಶ್ವರ ಸ್ವಾಮಿ ಸನ್ನಿಧಿಗೆ ಬೈಕ್ ರ್ಯಾಲಿ ಮೂಲಕ ತೆರಳಿದರು. ಯಾವತ್ತು ಅವರು ನಾನು ನೋಡಿದ್ದೀನಿ ಸುಮಾರು ದಿವಸಗಳು ನಾವು ಸುದಾ ಈ ಹೊಸದಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಆದಾಗ ಸುಮಾರು ಜನ ನಮ್ಮ ಬಗ್ಗೆ ಹೋಗಿ ಹೇಳಿದ್ದಾರೆ. ಆದರೂ ಸುದಾ ನಾನು ಎಷ್ಟೇ ಅವರು ಏನೇ ಇದ್ದರೂ ನಾವು ಅಷ್ಟೇ ಒಂದೇ ಇದ್ರು ಬೆಳಿಗ್ಗೆ ಹೋದರೆ ರಾಮಚಂದ್ರ ಅಂತ ಮಾತಾಡ್ತಿದ್ರು. ಹೆಂಗೆ ಅಂದರೆ ಅವರು ಅಷ್ಟು ಪ್ರೀತಿ ಇದೆ, ಅವ್ರು ಯಾರನ್ನೂ ಸುದಾ ಆ ಥರ ದ್ವೇಷದ ರಾಜಕಾರಣ ಮಾಡಲ್ಲ, ನಮ್ಮ ಜೊತೆ ಪ್ರೀತಿ ಇರ್ತಾರೆ, ಪ್ರೀತಿಯಿಂದ ಬೆಳೆಸ್ತಾರೆ. ನಾವೆಲ್ಲ ಅವ್ರ ಹುಡುಗರು ಅವರ ಶಿಷ್ಯಂದ ಇದ್ದಂಗೆ ನಮ್ಗೆ ಬೆಳೆಸ್ತಾರೆ, ಅದ್ರಲ್ಲಿ ನಮ್ಗೆ ನಂಬಿಕೆ ಇದೆ. ಆ ಥರ ಏನು ಬಂದೇ ಇಲ್ಲ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಬಂಡೆಯ ಅಭ್ಯರ್ಥಿಗಳು, ಅವರ ಸ್ಪರ್ಧೆ ನಿಮ್ಮ ಸೋಲಿಗೆ ಕಾರಣ ಆಗುತ್ತಾ ಅಂತ ನೋಡುವ ಸರ್. ಈಗ ನೀನು ಈಗ ನೀವೇ ಹೇಳ್ತೀರಿ ಹೇಳೇವರೆ ಅಂತ ಅವ್ರು ಹೇಳಿಲ್ವಲ್ಲ ಸರ್? ಅವ್ರು ಹೇಳಿರ್ತಿದ್ರೆ ಹೌದಾ? ಅದೇ ಸರ್, ಈ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ವರಿಷ್ಠರು ಎಲ್ಲ ಶಾಸಕರು ಕರೆದು ಮಾತಾಡ್ತಾರೆ. ಮಾತಾಡಿದಾಗ ಮುಂದೆ ಏನು